ಬೀಳಗಿ ಕ್ಷೇತ್ರಕ್ಕೆ ಮೊದಲನೇದಾಗಿ ಮಂತ್ರಿಗಿರಿ ತಂದಿದ್ದೆ ಮುರುಗೇಶ್ ರಾಣಿ ಅವರು. ಆ ನಿಟ್ಟವರು ಕೆಲಸನ ಮಾಡಿದ್ದಾರೆ. ಗೆಲ್ಲಬೇಕು ಅಂತ ಎಲ್ಲ ಈ ಮತದಾರ ಅಪೇಕ್ಷೆ ಇದೆ. ಗೆಲ್ತಾರೆ 80% ಅವರಿಗೆ ಪ್ಲಸ್ ಇದೆ. ಏನ್ ಮಾಡ್ರೆ ಈ ತಾಲೂಕು ಇನ್ನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದೆಲ್ಲ ಪ್ರತಿಯೊಬ್ಬ ಪ್ರಜೆಗಳ ಆಶೆ ಇದೆ. ಬೀಳಗಿ ಕ್ಷೇತ್ರ ಈ ಸಲ ಬಿಜೆಪಿ ಅಕ್ಕತ್ರಿ. ಬಿಜೆಪಿ ಅಕ್ಕತಿ ಮತ್ತೆ ಹೊಳ್ಳಿ ಮುರುಗೇಶ್ ನಾರಾಯಣ ಅವರು ಎಂಎಲ್ಎ ಆಗ್ತಾರು, ಸಿಎಂ ನು ಆಗ್ತಾರನ್ನು ಆಶಾಭಾವ ನಮ್ದು. ಮತ್ತೆ ಯಾಕಂದ್ರೆ ಅಷ್ಟು ವರ್ಕ್ ಮಾಡ್ಯಾರ್ರಿ. ಏನ್ ಮಾಡಿದಾರೆ ಈ ಆರೋಗ್ಯ ದಾತ ಅವರು, ಒಂದು ಕಣ್ಣಿಂದ ಆಗ್ಲಿ ಒಂದು ಹಾರ್ಟ್ ಆಗ್ಲಿ ಇನ್ನೊಂದು ಆರೋಗ್ಯ ದೃಷ್ಟಿಯಿಂದ ಎಲ್ಲಿ ಬೇಕಲ್ಲಿ ಇದನ್ನ ಮಾಡ್ತಾರೆ. ಏನು ಎಲ್ಲರಕ್ಕಿಂತ 200 ರೂಪಾಯಿ ಹೆಚ್ಚಿಗೆ ಹಾಕಿದ್ರು ದುಡ್ಡು, ಒಂದು 30-35-50 ಸಾವಿರವರೆಗೆ ಆಗ್ತದ್ರಿ. ಅಲ್ಲ ಹೇಳುದು ಸಹಜ, ಆದ್ರೆ ಬರುದು ಬಿಜೆಪಿ ಅಂತ ಹೇಳ್ತಾರೆ. ಆದ್ರೆ ಬರುದು ನಾರಾಯಣ ಅವರೇ ಬರ್ತಾರೆ, ಮುರುಗೇಶ್ ನಾರಾಯಣ. ಒಂದ್ಸಲ ಬಂದ್ ಹೋಗೈತ್ರಿ ಅವ್ರ ಹೆಸರು, ನೆಕ್ಸ್ಟ್ ಆಗೋ ಚಾನ್ಸ್ ಹೆಚ್ಚೈತಿ, ಗೆದ್ದೇ ಗೆಲ್ಸ್ತೀವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಶಸ್ವಿಗೆ ನಮಸ್ಕಾರ. ಬೀಳಗಿ ವಿಧಾನಸಭಾ ಕ್ಷೇತ್ರ ಬೀಳಗಿ ಸಿಟಿಯಲ್ಲಿ ಇದೆ. ನಾವೀಗ ಒಂದು ಚಹಾ ಅಂಗಡಿ ಇದೆ, ಬನ್ನಿ ಮಾತನಾಡೋಣ. ಜನ ಇದ್ದಾರೆ, ಏನ್ ಹೇಳ್ತಾರೆ, ಹೇಗಿದೆ ಕ್ಷೇತ್ರ, ಬೀಳಗಿ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ, ಏನ್ ಆಗ್ಬೇಕು, ಏನ್ ಆಗಿಲ್ಲ, ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಯಾರ ಪರ ಒಲವಿದೆ, ಜನ ಏನ್ ಹೇಳ್ತಾರೆ, ನಿರಾಣಿ ಅವರು ಕೆಲಸ ಮಾಡಿದಾರಾ ಮಾಡಿಲ್ವಾ, ಮಾಡಿದ್ರೆ ಏನ್ ಮಾಡಿದ್ದಾರೆ, ಏನಾಗ್ತಿದೆ, ಎಲೆಕ್ಷನ್ ಹೇಗಿದೆ ಕಾವು, ಇಲ್ಲಿ ಜನ ಇದ್ದಾರೆ ಮಾತನಾಡೋಣ, ಏನಾಗ್ತಾ ಇದೆ, ಹೇಗಿದೆ ಕ್ಷೇತ್ರ, ಬನ್ನಿ ಮಾತನಾಡ್ಸೋಣ. ಹೆಸರು ಶ್ರವಣ್ ಕುಮಾರ್ ಅಂತ ಹೇಳಿ. ಹೆಂಗಿದೆ ಶ್ರವಣ್ ಅವರೇ, ಬೀಳಗಿ ಕ್ಷೇತ್ರ? ಬೀಳಗಿ ಕ್ಷೇತ್ರ ಚೆನ್ನಾಗಿದೆ ಸರ್, ಡೆವಲಪ್ಮೆಂಟ್ ಆಗಿದೆ, ಲೋಕಲ್ ಎಲ್ಲ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್. ಏನೆಲ್ಲ ಆಗಿದೆ ಬೀಳಗಿಯಲ್ಲಿ? ಮೂಲಭೂತ ಸೌಕರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ದೊರಕಿದೆ. ಆಮೇಲೆ ಇವತ್ತು ಬೀಳಗಿ ಕ್ರಾಸಿಂದ ನೀವು ಸರ್ಕಾರಿ ಹಾಸ್ಪಿಟಲ್ವರೆಗೂ ಹೋದ್ರೂ ಪ್ರತಿಯೊಂದು ವರ್ಕ್ ಡೆವಲಪ್ಮೆಂಟ್ ಆಗಿದೆ. ಕೆಲಸ ಮಾಡಿದಾರ ನಂಜುಂಡಪ್ಪ ವರದಿಯಲ್ಲಿ ಇದು ಅತ್ಯಂತ ಹಿಂದುಳಿದ ತಾಲೂಕು. ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಬೀಳಗಿ ಕ್ಷೇತ್ರಕ್ಕೆ ಮೊದಲನೇದಾಗಿ ಮಂತ್ರಿಗಿರಿ ತಂದಿದ್ದೆ ಮುರುಗೇಶ್ ರಾಣಿ ಅವರು. ಆ ನಿಟ್ಟಿನವರು ಕೆಲಸನ ಮಾಡಿದ್ದಾರೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಗೆಲ್ಬೇಕು ಅಂತ ಎಲ್ಲ ಈ ಮತದಾರ ಅಪೇಕ್ಷೆ ಇದೆ, ಗೆಲ್ತಾರೆ. ಎಷ್ಟು ಪರ್ಸೆಂಟೇಜ್ ಅಂದ್ರೆ ಲೈಕ್ ಕಾಂಗ್ರೆಸ್ ಜೆಡಿಎಸ್, ಕಾಂಗ್ರೆಸ್ ಬಿಜೆಪಿ? ಈಗ ನಾನು ಹೇಳ್ಬೇಕಂದ್ರೆ ಒಳ್ಳೆ ವಾತಾವರಣ ಇದೆ, 80% ಅವ್ರಿಗೆ ಪ್ಲಸ್ ಇದೆ. ಉಳಿದವ್ರು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಫೈನಲ್ ಆಗಿಲ್ಲ, ಕ್ಯಾಂಡಿಡೇಟ್ ಫೈನಲ್ ಆದ್ಮೇಲೆ ಇವರೇ ನಿಂತಾರೆ ಅಂತ ಹೇಳಿದ್ರೆ ಗೊತ್ತಾಗ್ಬೋದು ಅಷ್ಟೇ. ನಿರಾಣಿ ಅವರ ಅಪೋಸಿಟ್ ಯಾರು ಬಂದ್ರೆ ಜಾಸ್ತಿ ಫೈಟ್ ಆಗ್ಬೋದು? ಇಲ್ಲ ನಿರಾಣಿ ಅವರ ಅಪೋಸಿಟ್ 6 ಜನ ಅಪ್ಲಿಕೇಶನ್ ಕೊಡ್ತಿದ್ದಾರೆ, ಯಾರು ನಿಂದಿರ್ತಾರೆ ಅಂತ ಇನ್ನೂ ತನಕ ಗೊತ್ತಿಲ್ಲ. ಬಟ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಪೈಪೋಟಿ ಆಗ್ಬೋದು ಅಷ್ಟೇ, ಇನ್ನೂವರೆಗೆ ಇದೇ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆಗಿಲ್ಲ. ಸೊ ನಿರಾಣಿಗೆ ಎಂ ಎಲ್ ಎ, ಸಿಟಿಂಗ್ ಎಂ ಎಲ್ ಎ, ಜೊತೆಗೆ ಮಂತ್ರಿ ಕೂಡ ಹೌದು, ನೆಕ್ಸ್ಟ್ ಎಂ ಎಲ್ ಎ ಆಗ್ತಾರಂತೆ. ಆದ್ರೆ ಸಿಎಂ ಆಗಬಹುದು ಅನ್ನೋ ಲೆಕ್ಕಾಚಾರ ಬೇರೆ ಇದೆ. ಸಿಎಂ ಆದ್ರೆ ಈ ತಾಲೂಕು ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದೆಲ್ಲ ಪ್ರತಿಯೊಬ್ಬ ಪ್ರಜೆಗಳ ಆಶೆ ಇದೆ. ಸೊ ಅವ್ರು ಆಗಲಿ ಅಂತಾನೆ ಎಲ್ಲರೂ ಹಾರೈಸೋರು ಅಷ್ಟೇ. ಏನಾಗಿದೆ ಕ್ಷೇತ್ರಕ್ಕೆ, ಏನೆಲ್ಲ ಅಭಿವೃದ್ಧಿ ಆಗಿದೆ ಬೇರೆ ಸರ್? ಶಿಕ್ಷಣದಲ್ಲಿರ್ಬೋದು, ಆಮೇಲೆ ಮೂಲಭೂತ ಸೌಕರ್ಯಗಳಲ್ಲಿರ್ಬೋದು, ಇವತ್ತು ತಹಶೀಲ್ದಾರ್ ಆಫೀಸ್ ಇರ್ಬೋದು, ಆಮೇಲೆ ಪಟ್ಟಣ ಪಂಚಾಯತ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಪ್ರತಿಯೊಂದು ಅವರ ಆಡಳಿತಾವಧಿಯಲ್ಲಿ ಎಲ್ಲನೂ ಡೆವಲಪ್ಮೆಂಟ್ ಆಗಿದೆ. ಮಾಡಿದ್ದಾರೆ. ನಮಸ್ಕಾರ. ನಾವೀಗ ಬೀಳಗಿ ಸಿಟಿಲಿ ಇದೀವಿ, ಬೀಳಗಿ ವಿಧಾನಸಭಾ ಕ್ಷೇತ್ರ. ಸೊ ಹೇಗಿದೆ ಚುನಾವಣಾ ಅಖಾಡ, ಹೇಗಿದೆ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ? ನಿರಾಣಿ ಅವರು ಶಾಸಕರಾಗಿದ್ದಾರೆ, ಮಂತ್ರಿ ಕೂಡ ಆಗಿದ್ದಾರೆ. ಈಗ ಹೇಗಿದೆ ಚುನಾವಣಾ ಕಣ, ಯಾರ ನಡುವೆ ಫೈಟ್, ಮತ್ತೆ ನಿರಾಣಿ ಅವರು ಗೆಲ್ತಾರ ಗೆಲ್ಲಂಗಿದ್ರೆ ಜನ ಏನ್ ಹೇಳ್ತಾರೆ, ಬನ್ನಿ ಮಾತನಾಡೋಣ. ಸರ್ ನಿಮ್ಮ ಹೆಸರು? ನಮಸ್ಕಾರ, ನಾನು ಯಂಕಪ್ಪ ಭೀಮಪ್ಪ ನುಚ್ಚಿನ ಅಂತೇಳಿ. ಏನ್ ಮಾಡ್ತೀರಾ? ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ವರ್ಕ್ ಸೈಕಲ್ ಮೋಟರ್ ವರ್ಕ್ ಶಾಪ್ ಐತ್ರಿ, ಕೆಲಸ ಮಾಡ್ತೀವಿ. ಬೀಳಗಿ ಕ್ಷೇತ್ರ? ಬೀಳಗಿ ಕ್ಷೇತ್ರ ಈ ಸಲ ಬಿಜೆಪಿ ಆಕತ್ರಿ. ಬಿಜೆಪಿ ಆಕತಿ ಮತ್ತೆ ಹೊಳ್ಳಿ ಮುರುಗೇಶ್ ನಾರಾಯಣ ಅವರು ಎಂ ಎಲ್ ಎ ಆಗ್ತಾರೋ ಸಿಎಂ ನು ಆಗ್ತಾರನ್ನು ಆಶಾಭಾವ ನಮ್ದೈತಿ. ಆಗ್ತಾರ ನಿರೀಕ್ಷೆನೂ ಐತಿ, ಹಾಗೆ ಆಗ್ತಾರೆ. ಮತ್ತೆ ಯಾಕಂದ್ರೆ ಅಷ್ಟು ವರ್ಕ್ ಮಾಡ್ಯಾರ್ರಿ. ಏನ್ ಮಾಡಿದಾರೆ ಈ ಆರೋಗ್ಯ ದಾತ ಅವರು, ಒಂದು ಕಣ್ಣಿಂದ ಆಗ್ಲಿ ಒಂದು ಹಾರ್ಟ್ ಆಗ್ಲಿ ಇನ್ನೊಂದು ಆರೋಗ್ಯ ದೃಷ್ಟಿಯಿಂದ ಎಲ್ಲಿ ಬೇಕಲ್ಲಿ ಇದನ್ನ ಮಾಡ್ತಾರೆ. ಏನು ಆರೋಗ್ಯ ಕ್ಯಾಂಪ್ ಹಾಕ್ತಾರೆ, ಕ್ಯಾಂಪಿನ ಬಗ್ಗೆ ಆಗಲಿ ಮತ್ತು ನಮ್ಮ ಬಿಳಿಗೆಯಲ್ಲಿ ವರ್ಕ್ ಆಗಲಿ ಮತ್ತು ರೈತರಿಗೆ ಕಬ್ಬಿನ ಬಗ್ಗೆ ಹೆಲ್ಪ್ ಮಾಡ್ತಾರೆ. ಎಲ್ಲರಿಗಿಂತ 200 ರೂಪಾಯಿ ಹೆಚ್ಚಿಗೆ ಹಾಕಿದ್ದಾರೆ ದುಡ್ಡು. ಮತ್ತು ಅವ್ರ ಬಗ್ಗೆ ಹೇಳಲಿಕ್ಕೆ ಏನು, ಎಲ್ಲ ರೋಡ್ ಮಾಡಿದ್ದಾರೆ, ಲೈಟ್ ಹಾಕಿದ್ದಾರೆ, ಮತ್ತು ಏನು ಆಫೀಸ್ಗೆ ಹೋದರೂ ಒಳ್ಳೆ ಸ್ಪಂದಿಸ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತು ಯಾರಿಗಾರು ಏನಾದ್ರು ಹಿಂಗಂದರೆ ಊರಿಗೆ ಬರ್ತಾರೆ, ಸಮಾಜಕ್ಕೆ ಆಗಲಿ ಮತ್ತು ಒಂದು ಗುಡಿ ಗುಂಡಾರ್ಗಾಗಲಿ ಎಲ್ಲ ವರ್ಕ್ ಮಾಡ್ತಾರೆ. ಮತ್ತು ಯಾರೋ ಒಂದು ಸಣ್ಣ ಸಮಾಜದವ್ರು ನಮಗೊಂದು ಗುಡಿ ಬೇಕಂತ ಹೋದ್ರೆ ಅವ್ರಿಗೆ ಏನು ಬೇಕು ಏನಿಲ್ಲ, ನಿಮ್ಗೆ ಎಷ್ಟು ಆಕತಿ ಅದನ್ನೊಂದು ಇಂಜಿನಿಯರಿಗೆ ಕರೆಸಿ ಅದನ್ನೊಂದು ಎಸ್ಟಿಮೇಟ್ ಮಾಡಿಸಿ ಎಷ್ಟು ಬೇಕಂತೇಳಿ 5 ಆಗಲಿ 10 ಲಕ್ಷ ಆಗಲಿ
ಅದೊಂದು ಇದನ್ನ ನೋಡ್ಕೊಂಡು ಹಾಕ್ತಾರೆ. ಅಭಿವೃದ್ಧಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಮಾಡ್ತಾರೆ. ಗೆಲ್ಸ್ತೀರಾ? ಗೆದ್ದೇ ಗೆಲ್ಸ್ತೀವಿ. ಎಷ್ಟು ಲೀಟ್ ಕೊಡ್ತೀರಾ? ಒಂದು 30-35,000 ಆಗ್ತದ್ರಿ. 30 ತಿನ್ಕೊಂಡು 50. ಕಾಂಗ್ರೆಸ್ ನ ಯಾರು ಅಭ್ಯರ್ಥಿ? ಅಧ್ಯಕ್ಷ ಅದು ಗೊತ್ತಿಲ್ಲ ನಮಗೆ, ಇನ್ನು ಅವ್ರು ಡಿಕ್ಲೇರ್ ಆಗ್ಲಿಲ್ಲ. ಈಸಲ ಕಾಂಗ್ರೆಸ್ ಅವ್ರು ನಾವು ಗೆಲ್ತೀವಿ ಅಂತ ಹೇಳ್ತಾ ಇದಾರೆ. ಯಾರಿಗೆ ಟಿಕೆಟ್ ಕೊಡಿ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಇಂದ ಅಂತ. ಅಲ್ಲ ಹೇಳುದು ಸಹಜ, ಆದ್ರೆ ಬರುದು ಬಿಜೆಪಿ ಹೇಳುದು ಮತ್ತೆ ಹೇಳಬೇಕು. ಯಾರಾಗಲಿ ನಿಂತ್ರು ನಾವು ಸೋಲ್ತೀವಿ ಅಂತ ಯಾರು ಹೇಳಲ್ಲ, ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಾರೆ. ಆದ್ರೆ ಬರುದು ನಾರಾಯಣ ಅವರೇ ಬರ್ತಾರೆ, ಮುರುಗೇಶ್ ನಾರಾಯಣ ಅವರು. ಎಷ್ಟು ಬರುತ್ತೆ ಬಿಜೆಪಿಗೆ ಇಡೀ ರಾಜ್ಯದಲ್ಲಿ? ರಾಜ್ಯದಲ್ಲಿ ಒಂದು 134-135 ಬರ್ತದೆ. 35. ಸೊ ಈಗ ಬರೀ ನಾರಾಯಣ ಅವ್ರಿಗೆ ಗೆದ್ರೆ ಬರೀ ಎಂ ಎಲ್ ಎ ಅಲ್ಲ ಸಿ ಎಂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಗ್ತಾರಾ ಸಿ ಎಂ? ಆಗ್ತಾರಾ? ಹಾಗೆ ಆಗ್ತಾರೆ, ಆಗಬಹುದು. ಯಾಕೆ ಈಗ ಒಂದ್ಸಲ ಬಂದ್ ಹೋಗೈತ್ರಿ ಅವ್ರ ಹೆಸರು, ನೆಕ್ಸ್ಟ್ ಆಗೋ ಚಾನ್ಸ್ ಹೆಚ್ಚು ಐತಿ. ಗೆದ್ದೆ ಗೆಲ್ಸ್ತೀವಿ. ನಮ್ಮ ಹೆಸರು ಹರೀಶ್ ಅಂತ ಹೇಳಿ. ಹರೀಶ್ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾವು ಬೂದಾಳ ವಕೀಲರ ಅಸಿಸ್ಟೆಂಟ್ ರೀ. ಹೆಂಗಿದೆ ಏನು ಬೀಳಿಗೆ ವಿಧಾನಸಭಾ ಕ್ಷೇತ್ರ ರಾಜಕಾರಣ ಹೆಂಗ್ ನಡೀತಿದೆ? ಚೆನ್ನಾಗಿದೆ ಸರ್. ನಮಗೆ ಜೆ ಡಿ ಪಾಟೀಲ್ ಬರ್ಬೇಕಂತೇಳಿ ಆಸೆ ಐತೆ. ಜೆ ಡಿ ಪಾಟೀಲ್ ಟಿಕೆಟ್ ಕೊಡ್ತಾರ? ಕೊಡ್ಬೇಕಂತ ಭರವಸೆ ಐತ್ರಿ, ಕೊಟ್ರೆ ಚಲೋ ಆಗ್ತದೆ. ಅವ್ರು ಬಿಟ್ಟು ಬೇರೆಯವ್ರು ಕೊಟ್ರೆ ಕೊಟ್ರ ನಡೀತದೆ ಸರ್. ನಿರಾಣಿ ವರ್ಸಸ್ ಜೆ ಡಿ ಪಾಟೀಲ್. ಜೆ ಡಿ ಪಾಟೀಲ್ ಯಾಕೆ? ಅವರು ಕೆಲಸ ಮಾಡ್ರಿ ಸರ್. ಕಾಂಗ್ರೆಸ್ ಟಿಕೆಟ್ ಕೊಡ್ತಾರ ಅವ್ರಿಗೆ? ಕೊಟ್ರ ಚಲೋ ಆಗತ್ರಿ. ನಿರಾಣಿ ಅವರು? ನಿರಾಣಿ ಅವ್ರು ಕೊಟ್ರು, ಅವರು ಮಾಡಿದಾರೆ ಕೆಲಸ. ಇವರು ಮಾಡ್ಯಾರ? ಇವರು ಮಾಡಿದ್ದಾರೆ.